ವಾಲ್ಮೀಕಿ ನಿಗಮದ ಅಧಿಕಾರಿ ಚಂದ್ರಶೇಖರನ್ ಆತ್ಮಹತ್ಯೆ ಪ್ರಕರಣ ಸಂಬಂಧ ಶಿವಮೊಗ್ಗ ಜಿಲ್ಲಾ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಎಸ್ಐಟಿ ಸಲ್ಲಿಸಿದೆ. ವಾಲ್ಮೀಕಿ ನಿಗಮದ ಅಧಿಕಾರಿ ಚಂದ್ರಶೇಖರನ್ ಆತ್ಮಹತ್ಯೆ ಮಾಡಿಕೊಂಡಂತಹ ಪ್ರಕರಣ ಸಂಬಂಧ ಶಿವಮೊಗ್ಗ ಜಿಲ್ಲಾ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಎಸ್ಐಟಿ ಸಲ್ಲಿಸಿದೆ. 300 ಪುಟಗಳ ದೋಷಾರೋಪ ಪಟ್ಟಿಯನ್ನ ಎಸ್ಐಟಿ ಈಗ ಸಲ್ಲಿಸಿದೆ. ಚಂದ್ರಶೇಖರ್ ಪತ್ನಿ ನಿಗಮದ ಅಧಿಕಾರಿಗಳಿಗೆ ಇದು ಇವರು ಪ್ರಮುಖ ಸಾಕ್ಷಿ. ಚಾರ್ಜ್ ಶೀಟ್ ನಲ್ಲೂ ಕೂಡ ಮಾಜಿ ಸಚಿವ ನಾಗೇಂದ್ರಗೆ ಕ್ಲೀನ್ ಚಿಟ್ ಅನ್ನ ನೀಡಲಾಗಿದೆ. ಆತ್ಮಹತ್ಯೆಗೆ ಎಂಡಿ ಪದ್ಮನಾಭ್ ಪರಶುರಾಮ್ ಕಾರಣ ಅಂತ ಉಲ್ಲೇಖ ಮಾಡಲಾಗಿದೆ. ಆತ್ಮಹತ್ಯೆಗೆ ಪ್ರಚೋದನೆ ಅಂತ ಇಬ್ಬರ ಹೆಸರನ್ನ ಕೂಡ ಎಸ್ಐಟಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಿದೆ. ಇದಕ್ಕೆ ಚಂದ್ರಶೇಖರ್ ಪತ್ನಿ ಮತ್ತು ನಿಗಮದ ಅಧಿಕಾರಿಗಳೇ ಪ್ರಮುಖ ಸಾಕ್ಷಿಯಾಗಿದ್ದಾರೆ. ಚಾರ್ಜ್ ಶೀಟ್ ನಲ್ಲೂ ಕೂಡ ಮಾಜಿ ಸಚಿವ ನಾಗೇಂದ್ರಗೆ ಕ್ಲೀನ್ ಚಿಟ್ ನೀಡಲಾಗಿದೆ. ನಿಗಮದ ಹಗರಣದಲ್ಲಿ ಒಂದಷ್ಟು ಹಣವನ್ನ ಅಧಿಕಾರಿ ಪಡೆದಿದ್ರು, ಸಿಕ್ಕಿ ಬೀಳುವ ಭಯಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಚಂದ್ರಶೇಖರನ್. ಗೋವಾ ಹೈದರಾಬಾದ್ಗೆ ಕರ್ಕೊಂಡು ಹೋಗಿ ಪದ್ಮನಾಭ್ ಒತ್ತಡವನ್ನ ಹಾಕಿದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ನಮ್ಮ ಕರೆಸ್ಪಾಂಡೆಂಟ್ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ವೆಂಕಟೇಶ್, ಈಗ ಚಂದ್ರಶೇಖರನ್ ಆತ್ಮಹತ್ಯೆ ಮಾಡ್ಕೊಂಡಿದ್ರಲ್ಲ ವಾಲ್ಮೀಕಿ ನಿಗಮದ ಅಧಿಕಾರಿ, ಆ ಪ್ರಕರಣ ಸಂಬಂಧ ಶಿವಮೊಗ್ಗ ನ್ಯಾಯಾಲಯಕ್ಕೆ ಈಗ ಜಿಲ್ಲಾ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನ ಎಸ್ಐಟಿ ಸಲ್ಲಿಸಿದೆ. ಅದರಲ್ಲಿ ನಾಗೇಂದ್ರಗೆ ಕ್ಲೀನ್ ಚಿಟ್ ನೀಡಲಾಗಿದೆ. ಅದರ ನಿಗಮದ ಎಂಡಿ ಮತ್ತು ಉಳಿದ ಅಧಿಕಾರಿಗಳೇ ಇದಕ್ಕೆ ಕಾರಣ ಅಂತ ಕೂಡ ಉಲ್ಲೇಖಿಸಲಾಗಿದೆ. ಸುಮಾರು 300 ಪುಟಗಳ ದೋಷಾರೋಪ ಪಟ್ಟಿಯನ್ನ ಸಲ್ಲಿಸಲಾಗಿದೆ. ಹೌದು ಸಿಂಧೂರ್, ಏನು ವಾಲ್ಮೀಕಿ ನಿಗಮದಲ್ಲಿ ಸಂಭವ ಆಗಿದ್ದಂತಹ ಏನು ಒಂದು ಭ್ರಷ್ಟಾಚಾರ ವ್ಯವಹಾರ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಒತ್ತಡವನ್ನು ಏಕೆ ನನ್ನಿಂದ ಸಹಿಯನ್ನು ಮಾಡಿಸ್ಕೊಂಡು ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಅಂತ ಹೇಳಿ, ಮತ್ತು ಈ ಒಂದು ಪ್ರಕರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ಅವರ ಕೈವಾಡ ಕೂಡ ಇದೆ ಅಂತ ಹೇಳಿ ಒಂದು ಆತ್ಮಹತ್ಯೆ ಪ್ರಕರಣವನ್ನು ಅಂತ ಹೇಳಿದ್ರೆ ಡೆತ್ ನೋಟನ್ನು ಬರೆದಿಟ್ಟು ಚಂದ್ರಶೇಖರನ್ ಅಧ್ಯಕ್ಷರು ಒಂದು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಶಿವಮೊಗ್ಗದ ವಿನೋಬನಗರದಲ್ಲಿ ಕೂಡ ಒಂದು FIR ದಾಖಲಾಗುತ್ತೆ, ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಗೆ ಸರ್ಕಾರ ವರ್ಗಾವಣೆ ಮಾಡುತ್ತೆ, ಈ ಕೇಸನ್ನು ತನಿಖೆ ಆಗಬೇಕು ಅಂತೇಳಿ. ಈ ತನಿಖೆ ಸಂಬಂಧ ಕೂಡ ಇದುವರೆಗೂ ಕೂಡ ಆಗಿರುವಂತಹ ಒಂದು ತನಿಖೆ ಆಧಾರದ ಮೇಲೆ ಏನು ಚಾರ್ಜ್ ಶೀಟ್ ಅನ್ನು ಕೂಡ ಶಿವಮೊಗ್ಗ ಜಿಲ್ಲಾ ಸತ್ರ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನು ಮಾಡಿದ್ದಾರೆ. ಸುಮಾರು 300 ಪುಟಗಳ ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಮಾಜಿ ಸಚಿವ ನಾಗೇಂದ್ರ ಅವರ ಹೆಸರನ್ನು ಕೈ ಕೂಡ ಕೈ ಬಿಟ್ಟಿರೋದೊಂದು, ಎಂಡಿ ಮತ್ತು ಪರಶುರಾಮ್ ಮತ್ತು ಪದ್ಮನಾಭ ಅವರ ಹೆಸರನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿ ಆಗಿರುವಂತಹ ಅವರ ಪತ್ನಿ ಹೇಳುವಂತ ಪ್ರಕಾರ ತನ್ನ ಪತಿಯ ಮೇಲೆ ಒತ್ತಡವನ್ನು ಹೇರಿ ಸೊ ಈ ಒಂದು ಪ್ರಕರಣಗಳಲ್ಲಿ ಏನು ಒಂದು ಹಣವನ್ನು ವರ್ಗಾವಣೆ ಆಗಿದೆ ಅದಕ್ಕೆ ಸಹಿಯನ್ನು ಹಾಕಬೇಕು, ಮತ್ತು ಹೈದರಾಬಾದ್ಗೆ ಮತ್ತು ಗೋವಾಗೆ ಕರ್ಕೊಂಡು ಹೋಗಿ ಅವರ ಮೇಲೆ ಒತ್ತಡವನ್ನು ಹೇರಿ ಈ ಪ್ರಕರಣದಲ್ಲಿ ಅವರನ್ನು ಸಿಲುಕಿಸುವ ಒಂದು ಪ್ರಯತ್ನವನ್ನು ಮಾಡಿದ್ರು. ಇದು ಸಚಿವ ನಾಗೇಂದ್ರ ಅವರಿಗೂ ಕೂಡ ಗೊತ್ತಿತ್ತು ಅಂತ ಹೇಳಿ ಕೂಡ ಅವರ ಪತ್ನಿ ಆರೋಪವನ್ನು ಮಾಡಿದ್ರು. ಆದರೆ ಈ ಒಂದು ಚಾರ್ಜ್ ಶೀಟ್ನಲ್ಲಿ ಅವರ ಹೆಸರನ್ನು ಉಲ್ಲೇಖ ಮಾಡಿಲ್ಲ. ಯಾಕಂತೇಳಿದ್ರೆ ಈಗ ಕಳೆದ ಬಾರಿ ಕೂಡ ಎಸ್ಐಟಿ ಅಧಿಕಾರಿಗಳು 13 ಜನ ಆರೋಪಿಗಳನ್ನು ಬಂಧನ ಮಾಡಿರುವಂಥದ್ದು, ಆ ಪ್ರಕರಣದಲ್ಲಿ ಚಾರ್ಜ್ ಶೀಟನ್ನು ಕೂಡ ಸಲ್ಲಿಕೆಯನ್ನು ಮಾಡಿದ್ರು. ಅದರಲ್ಲೂ ಕೂಡ ಮಾಜಿ ಸಚಿವ ನಾಗೇಂದ್ರ ಅವರ ಹೆಸರಾಗಿರಲಿ, ದದ್ದಲ್ ಅವರ ಹೆಸರನ್ನು ಕೂಡ ಉಲ್ಲೇಖ ಮಾಡಿರಲಿಲ್ಲ. ಆದರೆ ಇಡಿ ಅಧಿಕಾರಿಗಳು ಮಾಜಿ ಸಚಿವ ನಾಗೇಂದ್ರ ಅವರನ್ನ ವಶಕ್ಕೆ ಪಡೆದು ಈಗ ನ್ಯಾಯಾಂಗ ಬಂಧನದಲ್ಲಿ ಇಟ್ಟಿರೋದ್ರಿಂದಾಗಿ ಇಡಿ ಅಧಿಕಾರಿಗಳು ಈ ಪ್ರಕರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ಅವರ ಹೆಸರನ್ನು ಉಲ್ಲೇಖ ಮಾಡಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವ ಸಾಧ್ಯತೆ ಇರುವಂತಹ ಸುಂದರ. ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗೆ.